ಈ ಎಮ್ಮಿ ಚಿಕನ್ ಗ್ರೇವಿನ ಮಾಡ್ಕೊಂಡು ತಿನ್ನು ನೋಡಿ. ಅದರಲ್ಲೂ ಇದು ತುಂಬ ಸ್ಪೈಸಿ ಇರಲ್ಲ, ವಯಸ್ಸಾದವ್ರಿಗೆ ಮಕ್ಕಳಿಗೆ ತುಂಬ ಇಷ್ಟ ಆಗೋವಂಥ ಒಂದು ರೆಸಿಪಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಬಾಣಲಿ ಇಟ್ಬಿಟ್ಟು ನೀವು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪುಕಾಳು, ಮೆಣಸು ಮತ್ತು ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಹುರಿಬೇಕು. ಒಂದು ಮೂರು ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಹಸಿರು ಮೆಣಸಿನ್ಕಾಯಿನ. ಟೊಮೊಟೊ ಒಂದು ಹಾಕಿದ್ದೀನಿ ನಾನು, ನಾನು ಮೂರೇ ಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕಿರೋದು. ಅರಶಿನ ಪುಡಿ ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಅದನ್ನು ಫ್ರೈ ಮಾಡಿ. ಅದಾದಮೇಲೆ ಆಲ್ಮೋಸ್ಟ್ ಆಯಿತು ಅಂದಾಗ ಪುದೀನ ಹಾಕಿ ಅದನ್ನು ಫ್ರೈ ಮಾಡಿ. ಪುದೀನ ಸ್ವಲ್ಪ ಎಣ್ಣೆನಲ್ಲೇ ನೀಟಾಗಿ ಬೇಗ ರೋಸ್ಟ್ ಆಗಿಬಿಡುತ್ತೆ. ಅದು ತೆಂಗಿನಕಾಯಿ ಜಸ್ಟ್ ಒಂದು 2 ಸ್ಪೂನ್ ಸಾಕು. ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ. ತುಂಬ ಜಾಸ್ತಿ ಖಾರ ಹಾಕಬೇಡಿ, ಅಷ್ಟೊಂದು ಇದು ಟೇಸ್ಟ್ ಕೊಡಲ್ಲ. ಇದು ನಾರ್ಮಲ್ ಖಾರ ಇರದೆ ಅಷ್ಟೆ. ಈಗ ಬಾಣಲಿ ಇಟ್ಕೊಳ್ಳಿ, ಎಣ್ಣೆ ಹಾಕಿ, ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಈರುಳ್ಳಿ 2 ನಿಮಗೆ ಎಷ್ಟು ಬೇಕೋ ಅಷ್ಟು. ಒಂದು 5 ಮೆಣಸಿನ್ಕಾಯಿನ ಕಟ್ ಮಾಡಿಬಿಡಿ, ಹಾಗೆ ಹಾಕಿ ನೀಟಾಗಿ ಫ್ರೈ ಮಾಡಿ. ಒಂದು ಸ್ಪೂನ್ ಅಷ್ಟು, ಒಂದು ದೊಡ್ಡ ಸ್ಪೂನಲ್ಲೇ ಹಾಕಿದ್ದೀನಿ ನಾನು, ಟೀ ಸ್ಪೂನು ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಫ್ರೈ ಆದಮೇಲೆ ಆ ಸ್ಮ್ಯಾಶ್ ಆಗ್ತಾ ಬಂತಾ ಇದೆ ಅನ್ನೋವಾಗ ಟೊಮೊಟೊ ಹಾಕಿ ಟೊಮೊಟೊನ ನೀಟಾಗಿ ಫ್ರೈ ಮಾಡಿ. ಇದೆಲ್ಲ ಎಣ್ಣೆನಲ್ಲಿ ನೀಟಾಗಿ ರೋಸ್ಟ್ ಆಗಬೇಕು, ಆವಾಗ ಮಾತ್ರ ಅದು ಟೇಸ್ಟೇ ಆಗಿ ಬರೋದು ಚಿಕನ್ನು. ಆಲ್ಮೋಸ್ಟು ಇದು ರೋಸ್ಟ್ ಆಗಿದೆ ಅಂತ ನಿಮ್ಗೆ ಅನಿಸುತ್ತಲ್ವಾ, ಅಲ್ಲಿವರೆಗೂ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಟೊಮೊಟೊ ಎಲ್ಲ ನೀವು ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ರೆ ಕ್ಲೀನಾಗಿ ಪೇಸ್ಟ್ ಥರ ಆಗೋಗ್ಬಿಡುತ್ತೆ ಅದು ಎಣ್ಣೆನಲ್ಲೇ ಅಷ್ಟು. ಆಮೇಲೆ ಅದು ಟೇಸ್ಟ್ ಜಾಸ್ತಿ ಕೊಡುತ್ತೆ. ಆ ರೀತಿಯಲ್ಲಿ ನಾವು ಅದನ್ನು ರೋಸ್ಟ್ ಮಾಡಬೇಕು ಎಣ್ಣೆನಲ್ಲಿ. ಮೇಯ್ನು ಈ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ರೋಸ್ಟ್ ಆಗಬೇಕು. ಆಯಿತಾ, ಈಗ ಚಿಕನ್ನ ತೊಳೆದು ನೀರು ಸೋರಿಸಿ ಒಂದು ಕಡೆ ರೆಡಿಯಾಗಿ ಇಟ್ಕೊಳ್ಳಿ. ಅದನ್ನು ಚಿಕನ್ನ ಬಾಣಲಿಗೆ ಹಾಕಿ ತಿರುಗಿಸಿ. ಉಪ್ಪು ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಚಿಕನ್ನ ಫ್ರೈ ಮಾಡಿ. ಚಿಕನ್ನು ಕೂಡ ಎಣ್ಣೆನಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳೋವರೆಗೂ ಅದನ್ನು ಸ್ವಲ್ಪ ಹುರಿಬೇಕು. ಆಮೇಲೆ ನೀವು ಮಸಾಲೆ ಅರ್ದ್ರೆ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ಲ, ಆ ಪೇಸ್ಟನ್ನು ಅದಕ್ಕೆ ಹಾಕಿ. ಇದು ಗ್ರೀನ್ ಮಸಾಲೆ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಕಲರ್ ಕೂಡ ನೋಡೋಕೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ತುಂಬ ಇಷ್ಟ ಆಗುವಂಥ ರೆಸಿಪಿ ಇದು. ತುಂಬ ಟೇಸ್ಟಿಯಾಗಿರುತ್ತೆ. ಹಂಗಂತ ನಮ್ಮ ನಾರ್ಮಲ್ ಏಜವ್ರಿಗೆ ಇಷ್ಟ ಆಗಲ್ಲ ಅಂತಲ್ಲ, ಅವ್ರಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಸ್ಪೈಸಿ ಯಾರು ಇಷ್ಟಪಡಲ್ಲ ಅವ್ರಿಗೆ ತುಂಬ ರುಚಿಯಾಗಿರುತ್ತೆ ಇದು. ಈಗ ಇದನ್ನು ನೀಟಾಗಿ ಕುದಿಯೋವರೆಗೂ ಬಿಡಿ, ಅದು ಬೇಯೋವರೆಗೂ ಲೋ ಫ್ಲೇಮಲ್ಲೇ ನೋಡಿಕೊಂಡು ಬೇಯಿಸಿ ತಳ ಇಡಿಸ್ಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಾನು ಸಪೋರ್ಟ್ ಮಾಡಿ. ಈಗ ಇದು ಯಾವ ರೀತಿಯಲ್ಲಿ ಬೇಯಬೇಕು ಅಂತಂದರೆ ಆಲ್ಮೋಸ್ಟ್ ಅದು ಸ್ವಲ್ಪ ಗಟ್ಟಿ ಆಗಬೇಕು ಪೇಸ್ಟ್ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನೀವು ಅದನ್ನು ಬೇಯಿಸ್ಕೋಬೇಕು. ಇದು ನೀರು ಆ್ಯಡ್ ಮಾಡ್ಕೋಬೇಕು, ನಿಮಗೆ ಮಾಡ್ಕೋಬಹುದು ನೀವು ಬೇಕು ಅಂತಂದರೆ ಮಧ್ಯದಲ್ಲಿ. ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸರ್ವ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.